ಈಗ ಇದು ನಾನು ಸಿತೋಫಲಾದಿ ಚೂರ್ಣ ಅಂತ ಒಂದು ಔಷಧದ ಬಗ್ಗೆ ಹೇಳ್ತಾ ಇದ್ದೀನಿ. ಸಿತೋಫಲಾದಿ ಚೂರ್ಣ ಅನ್ನೋದು ಒಂದು ಶಾಸ್ತ್ರೀಯವಾಗಿ ತಯಾರಾಗಿರುವಂತಹ ಒಂದು ಚೂರ್ಣ. ಚೂರ್ಣ ಅಂದ್ರೆ ಪೌಡರ್ ರೀತಿಯಲ್ಲಿ ಇರುತ್ತೆ. ಇದು ತುಂಬಾ ಕಫ ಆಗಿರುತ್ತೆ, ಕೆಮ್ಮಾಗಿರುತ್ತೆ, ಶೀತ ಇರುತ್ತೆ. ಅಂದ್ರೆ ಬೇಸಿಕಲಿ ವೈರಲ್ ಇನ್ಫೆಕ್ಷನ್ಸ್ ಆತರ ಆಗುವಂಥದ್ದು. ಈಗಾಗಲೇ ಆಲ್ರೆಡಿ ವಿಂಟರ್ ಶುರು ಆಗಿದೆ, ಇವಾಗ ಫ್ಲೂ ಸೀಸನ್ ಅಂತ ನಾವೇನ್ ಹೇಳ್ತೀವಿ. ಇಂಥ ಒಂದು ಸೀಸನ್ ಅಲ್ಲಿ ಇದನ್ನ ಜೇನುತುಪ್ಪದ ಜೊತೆಗೆ ಉಪಯೋಗಿಸೋದ್ರಿಂದ ತುಂಬಾ ಬೇಗ ರಿಲೀಫ್ ಸಿಗುತ್ತೆ. ಮಕ್ಕಳು, ಗಂಟಲು ನೋವು ಇರಬಹುದು, ಮಕ್ಕಳು ಅಥವಾ ದೊಡ್ಡವರು ಇಬ್ರೂ ಸಹ ಕೆಮ್ಮು ಇರುತ್ತೆ, ಮೂಗು ಕಟ್ಟುವುದು ಆತರ ಎಲ್ಲ ತೊಂದರೆ ಇರುತ್ತೆ. ಸೊ ಅವರು ಇದನ್ನ ಜೇನುತುಪ್ಪದಲ್ಲಿ ಉಪಯೋಗಿಸೋದ್ರಿಂದ ತುಂಬಾ ಬೇಗ ಅವರಿಗೆ ಎಫೆಕ್ಟ್ ಸಿಗತ್ತೆ. ಮಕ್ಕಳು ಸಹ ಇದು ಸಿಹಿಯೂ ಇದೆ, ಸ್ವಲ್ಪ ಮೆಣಸು ಹಿಪ್ಪಲಿ ಪದಾರ್ಥಗಳು ಇರೋದ್ರಿಂದ ತಿನ್ಲಿಕ್ಕೆ ಇಷ್ಟಪಡದೆ ಇರೋ ಒಂದು ಇದಕ್ಕೆ ಹನಿ ಜೊತೆನಲ್ಲಿ, ಜೇನುತುಪ್ಪದ ಜೊತೆನಲ್ಲಿ ಕೊಡಬಹುದು. ಅದು ಏನಂದ್ರೆ ಆಯುರ್ವೇದದಲ್ಲಿ ಒಂದು ವೈಶಿಷ್ಟ್ಯ ಹಾಗೆ ಇದೆ, ಒಂದು ಔಷಧವನ್ನ ಅನುಪಾನ ಅಂತ ಹೇಳ್ತೀವಿ. ಆ ಔಷಧನ ಯಾವುದರ ಜೊತೆಯಲ್ಲಿ ತಗೊಂಡ್ರೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಅವಾಗ್ಲೇ ನಮ್ಮ ಆಚಾರ್ಯರು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ಇದನ್ನ ಜೇನುತುಪ್ಪದಲ್ಲಿ ತಗೊಂಡಾಗ ತುಂಬಾ ಇದರದ್ದು ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಜೇನುತುಪ್ಪ ಅಥವಾ ಬಿಸಿ ನೀರಲ್ಲಿ ಇದನ್ನ ಸೇರಿಸಿ ಉಪಯೋಗಿಸ್ಕೊಳ್ಬಹುದು. ನೆಗಡಿ, ಕೆಮ್ಮು, ಶೀತ, ಗಂಟಲು ನೋವು, ಎನಿ ವೈರಲ್ ಇನ್ಫೆಕ್ಷನ್ಸ್ ಏನೇ ಇದ್ರೂ ಇದನ್ನ ಉಪಯೋಗಿಸ್ಕೊಳ್ಬಹುದು.